ಸಿನಿಮಾದ ಎರಡನೇ ಜಬರ್ದಸ್ತ್ ಟ್ರೈಲರ್ ಈಗ ರಿಲೀಸ್ ಆಗ್ತಾ ಇದೆ. ಹೌದು, ಪ್ರೊಫೆಸರ್ ಆಗಿ ಕಾಣಿಸಿಕೊಳ್ಳುತ್ತಿರುವ ರಶ್ಮಿಕಾ ಮಂದಣ್ಣ ಅವರ ಹಿಂದೆ ಬೀಳುವ ನಟೋರಿಯಸ್ ಶಿವನ ಕ್ಯಾರೆಕ್ಟರ್ ಅಲ್ಲಿ ಧ್ರುವ ಸರ್ಜಾರ್ ಅವರು ಮಾಡುತ್ತಿದ್ದಾರೆ. ಇನ್ನು ಇದೇ ಕೊನೆ ಹಂತದ ಡಬ್ಬಿಂಗ್ ಕೆಲಸಗಳನ್ನು ಮುಗಿಸಿರುವ ಚಿತ್ರತಂಡ ಈಗ ಜಬರ್ದಸ್ತ್ ಟ್ರೈಲರ್ ಅನ್ನ ರೆಡಿ ಮಾಡಿಕೊಂಡಿದೆ. ಹಾಗಾದ್ರೆ ಪೊಗರು ಸಿನಿಮಾದ ಜಬರ್ದಸ್ತ್ ವಿಡಿಯೋ ಸಾಂಗ್ಗಳು ಯಾವಾಗ ರಿಲೀಸ್ ಆಗುತ್ತೆ, ಈ ಸಿನಿಮಾದ ಲೇಟೆಸ್ಟ್ ಅಪ್ಡೇಟ್ಸ್ ಏನು, ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೂ ಮುಂಚೆ ನೀವು ಪಕ್ಕ ಧ್ರುವ ಸರ್ಜಾ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹೌದು, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಪೊಗರು ಸಿನಿಮಾದಲ್ಲಿ ಮೊದಲ ಶೇಡ್ ನಲ್ಲಿ ನಟೋರಿಯಸ್ ಶಿವನ ಕ್ಯಾರೆಕ್ಟರ್ ಅನ್ನ ಮಾಡಿದ್ದಾರೆ. ಮತ್ತೊಂದು ಶೇಡ್ ನಲ್ಲಿ 20 ವರ್ಷದ ಶಾಲಾ ಬಾಲಕನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನು ಪೊಗರು ಸಿನಿಮಾ ಯಾಕಪ್ಪ ಇಷ್ಟು ಲೇಟ್ ಆಗ್ತಿದೆ ಎಂಬ ಮಾತುಗಳು ನಿಮ್ಮಿಂದ ಕೇಳಿ ಬರುತ್ತಿರುವುದು ಸಹಜ. ಇದಕ್ಕೆ ಡೈರೆಕ್ಟರ್ ಹೇಳುವುದೇ ಬೇರೆ. ಮೇಕಿಂಗ್ ವಿಚಾರದಲ್ಲಿ ಕನ್ನಡ ಇಂಡಸ್ಟ್ರಿಯನ್ನು ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಲು ಕತೆಗಿಲ್ಲಿ ಯಾವುದೇ ರಾಜಿ ಆಗದಂತೆ ಪೊಗರು ಸಿನಿಮಾವನ್ನ ಶೂಟಿಂಗ್ ಮಾಡಲಾಗ್ತಾ ಇದೆ. ಇನ್ನು ಅಭಿಮಾನಿಗಳು ಮತ್ತು ಸಿನಿ ಪ್ರೇಕ್ಷಕರು 2 ವರ್ಷಗಳಿಂದ ಪೊಗರು ಸಿನಿಮಾಗೆ ಕಾಯ್ತಾ ಇರುವುದು ಪೊಗರು ಚಿತ್ರತಂಡಕ್ಕೆ ಜವಾಬ್ದಾರಿ ಹೆಚ್ಚಿದೆ. ಈಗಾಗಲೇ ಪೊಗರು ಸಿನಿಮಾದ ಜಬರ್ದಸ್ತ್ ಟ್ರೈಲರ್ ಅನ್ನ ರಿಲೀಸ್ ಮಾಡಿದ್ದೇವೆ. ಇನ್ನು 15-20 ದಿನಗಳಲ್ಲಿ ಕೆಲ ಸಣ್ಣ ಪುಟ್ಟ ವರ್ಕ್ಗಳು ಮಾತ್ರ ಉಳಿದುಕೊಂಡಿವೆ. ಇವುಗಳನ್ನು ಮುಗಿಸಿ ಆದಷ್ಟು ಬೇಗ ಸಿನಿಮಾವನ್ನು ಸೆನ್ಸಾರ್ ಮಂಡಳಿಗೆ ಕಳುಹಿಸಲು ಚಿತ್ರತಂಡ ಯೋಜನೆಯನ್ನ ಹಾಕಿಕೊಂಡಿದೆ ಎಂದು ಉನ್ನತ ಮೂಲಗಳ ಪ್ರಕಾರ ತಿಳಿದು ಬಂದಿದೆ. ಇನ್ನು ಮಾಹಿತಿಯ ಪ್ರಕಾರ ಪೊಗರು ಸಿನಿಮಾದಿಂದ ಇನ್ನು 2 ಜಬರ್ದಸ್ತ್ ಟ್ರೈಲರ್ಗಳನ್ನ ಲಾಂಚ್ ಮಾಡಲಿದ್ದಾರೆ. ಇದರ ನಡುವೆ ವಿಡಿಯೋ ಸಾಂಗ್ಗಳನ್ನು ಕೂಡ ಈಗಾಗಲೇ ರೆಡಿ ಮಾಡಿಕೊಳ್ಳಲಾಗುತ್ತಿದೆ. ಇನ್ನು 1 ತಿಂಗಳ ಅಂತರದಲ್ಲಿ ಪೊಗರು ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಲಿದೆ. ಅನಂತರ ಡೈಲಾಗ್, ಟ್ರೈಲರ್ ನಲ್ಲಿ ಹೇಳಿದಂತೆ ಪೊಗರು ಚಿತ್ರತಂಡದಿಂದ ಮತ್ತೊಂದು ಜಬರ್ದಸ್ತ್ ಟ್ರೈಲರ್ ರಿಲೀಸ್ ಆಗಲಿದೆ. ಇನ್ನು ವಿಶ್ವದ ನಂಬರ್ 1 ಬಾಡಿ ಬಿಲ್ಡರ್ಗಳು ಸೇರಿದಂತೆ ರಾಘವೇಂದ್ರ ರಾಜ್ಕುಮಾರ್, ಚಿಕ್ಕಣ್ಣ, ತಬಲಾ ನಾಣಿ ಸೇರಿದಂತೆ ಧ್ರುವ ಸರ್ಜಾರ್ ಅವರ ನಟೋರಿಯಸ್ ಶಿವನ ಕ್ಯಾರೆಕ್ಟರ್ಗೆ ಸರಿಯಾಗಿ ಟಕ್ಕರ್ ಕೊಡಲು ಡಾಲಿ ಧನಂಜಯರವರು ಮಿಂಚಿದ್ದಾರೆ. ಒಟ್ಟಾರೆ ಪೊಗರು ಚಿತ್ರತಂಡ ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡೋದಂತೂ ಗ್ಯಾರಂಟಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ, ಹಾಗೆ ನೀವು ಧ್ರುವ ಸರ್ಜಾರ್ ಅವರ ಖಡಕ್ ಲುಕ್ ಹೇಗಿದೆ ಎಂದು ನಮ್ಮ ಕಾಮೆಂಟ್ಸ್ ಮೂಲಕ ಕಾಮೆಂಟ್ಸ್ ಮಾಡಿ. ಮತ್ತು ನೀವು ಪಕ್ಕ ಧ್ರುವ ಸರ್ಜಾ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ.